ಒಂದು ಕಡೆಯಲ್ಲಿ ಹಿಜಾಬ್ ವಿವಾದ ಅಂತ ಆದರೆ ಇನ್ನೊಂದು ಕಡೆಯಲ್ಲಿ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ವೀರಶೈವ ಲಿಂಗಾಯತ ಸಮುದಾಯ ಒಂದು ರೀತಿ ಮುಳ್ಳಾಗಿ ಕಾಣ್ತಾ ಇದೆ. ಸಿದ್ದರಾಮಯ್ಯನವರ ವಿರುದ್ಧ ತಿರುಗಿ ಬಿದ್ದಿದ್ದಾರಾ ಅನ್ನೋ ಪ್ರಶ್ನೆ ಇದೆ. ಯಾಕಂದರೆ ಜಾತಿ ಗಣತಿ ಅಸ್ತ್ರದ ವಿರುದ್ಧ ಲಿಂಗಾಯತರು ತೊಡೆ ತಟ್ಟಿದ್ದಾರೆ. ದಾವಣಗೆರೆಯಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ರಣಕಹಳೆ ಮೊಳಗ್ತಾ ಇದೆ. ವೀರಶೈವ ಲಿಂಗಾಯತ ಮಹಾಸಭಾದ 24ನೇ ಮಹಾ ಅಧಿವೇಶನ MBA ಕಾಲೇಜ್ ಮೈದಾನದಲ್ಲಿ ಈಗಾಗಲೇ ಆರಂಭ ಆಗಿದೆ. ರಾಜ್ಯದ ವಿವಿಧ ಭಾಗಗಳಿಂದ 2 ಲಕ್ಷಕ್ಕೂ ಅಧಿಕ ಜನ ಇಲ್ಲಿ ಭಾಗಿಯಾಗಿದ್ದಾರೆ. ಅದೇ ಕಾಂಗ್ರೆಸ್ನ ಶಾಸಕ ಶಾಮನೂರು ಶಿವಶಂಕರಪ್ಪ ಅವರ ಅಧ್ಯಕ್ಷತೆಯಲ್ಲೇ ಈ ಮಹಾ ಅಧಿವೇಶನ ನಡೀತಾ ಇದೆ. ಈ ಅಧಿವೇಶನದ ಉದ್ಘಾಟನೆಯನ್ನು ಸುತ್ತೂರು ಶ್ರೀಗಳು ನಡೆಸ್ತಿದ್ದಾರೆ. ವಿಷಯದ ಕುರಿತು ಹಲವು ವಿಚಾರಗಳ ಕುರಿತು ಚರ್ಚೆ ಆಗುತ್ತೆ, ಬೇಡಿಕೆಗಳ ಬಗ್ಗೆ ಚರ್ಚೆ ಆಗುತ್ತೆ. 2 ದಿನ ಈ ಮಹಾ ಅಧಿವೇಶನ ನಡೆಯುತ್ತೆ. ಯಾವುದೇ ಪಕ್ಷ ಪಾರ್ಟಿ ಭೇದ ಇಲ್ಲದೆ ಎಲ್ಲ ವೀರಶೈವ ಲಿಂಗಾಯತ ಸಮಾಜದ ನಾಯಕರುಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದಾರೆ. ಈಗಾಗಲೇ ಅಧಿವೇಶನಕ್ಕೆ ಈ ಮಹಾ ಅಧಿವೇಶನಕ್ಕೆ ಈಶ್ವರ ಖಂಡ್ರೆ ರಾಜ್ಯ ಸರ್ಕಾರದಿಂದ ಆಗಮಿಸಿದ್ದಾರೆ. ಅದಲ್ಲದೆ ರಾಜ್ಯದ ವಿವಿಧ ಪಕ್ಷಗಳ ವೀರಶೈವ ಲಿಂಗಾಯತ ಸಮುದಾಯದ ನಾಯಕರುಗಳೆಲ್ಲರೂ ಕೂಡ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಇವತ್ತು ಮತ್ತು ನಾಳೆ ಭಾಗಿಯಾಗ್ತಾರೆ. ಸ್ವತಃ ಯಡಿಯೂರಪ್ಪನವರು ಕೂಡ ನಾಳೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಈಗಾಗಲೇ ವೇದಿಕೆಯ ಕಾರ್ಯಕ್ರಮವನ್ನು ನೀವು ಗಮನಿಸ್ತಾ ಇದ್ದೀರಿ. ನೇರ ಪ್ರಸಾರದಲ್ಲಿ ಸ್ವಾಮೀಜಿಗಳು ಉದ್ಘಾಟನಾ ಸಮಾರಂಭದ ಮಹಾವೇದಿಕೆಯಲ್ಲಿ ಈಗಾಗಲೇ ಆಸೀನರಾಗಿದ್ದಾರೆ.